ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ಅವರೇ ನನಗೆ ಅಗರ್ವಾಲ್ ಸರ್ಗೆ ಮೀಟ್ ಮಾಡಿಸಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶಿವನ್. ಎಲ್ರಿಗೂ ನಮಸ್ತೆ. ನನ್ಗೆ ತುಂಬ ಖುಷಿ ಆಗ್ತಿರೋದು ಏನಂದ್ರೆ, 15-20 ಜನ ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದೀನಿ. ನಿಮ್ಮನ್ನೆಲ್ಲ ನಾನು ಒಂದು 6-7 ತಿಂಗಳ ಹಿಂದೆ ಒಟ್ಟಿಗೆ ಸಿಕ್ಕಿದ್ವಿ, ಮೋಕ್ಷೇಂದ್ರ ಅಮ್ಮನು ಮತ್ತು ಪ್ರಿಂಟ್ ಮೀಡಿಯಾ ಸುಮಾರು ಸ್ನೇಹಿತರಿಗೆ ಸಿಕ್ಕಿದ್ದೆ. ಈ ಕರೋನಾ ತುಂಬ ಹೆದರ್ಕೊಂಡ ಟೈಮಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಪಾರ್ಕಲ್ಲಿ ಶೂಟಿಂಗ್ ಮಾಡಿದ್ದು ನೆನಪಾಯ್ತು. ಮೊದಲಿಗೆ ನಿಮ್ಮೆಲ್ಲರೂ ಕಾಲಿಗೆ ಬಿಡಬೇಕು. ಕಾರಣ ಏನು ಅಂದರೆ, ಈ ಯಾರು ಹೊರಗಡೆ ಬರ್ತಿಲ್ಲ, ಆಮೇಲೆ ಒಂದು ಪ್ರೆಸ್ ಮೀಟ್ ಅಂತಂದರೆ ಅಲ್ಲಿ ಯಾರಿರ್ತಾರೋ ಯಾರಿರಲ್ಲ ಅನ್ನೋದೆಲ್ಲ ಡೌಟ್ಗಳಿರುತ್ತೆ. ಬಟ್ ನಿಮ್ಮ ಕೆಲಸನ ನೀವು ಮಾಡಿಕೊಂಡೇ ಬಂದಿದ್ದೀರಿ, ಮತ್ತು ಆರೋಗ್ಯದಿಂದ ಇದ್ದೀರಿ ಅನ್ನೋದಕ್ಕೆ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಏನಿದ್ರೇನು, ಏನು ಕೆಲಸ ಇದ್ರೇನು, ಒಂದು ಪ್ರೆಸ್ ಮೀಟ್ ಅಥವಾ ಒಂದು ಸಿನಿಮಾ ನಡೀತಿದೆ ಅನ್ನೋದನ್ನು ಲೋಕಕ್ಕೆ ಹೇಳೋದು, ಈ ಕೆಲಸನೇ ವಿಚಿತ್ರದ ಕೆಲಸ ಇದು. ಸೊ ಎಲ್ಲರೂ ಬಂದಿದ್ದೀರಿ. ಆಮೇಲೆ ತಮ್ಮ ಧೈರ್ಯನ ನಾನು ಒಬ್ಬ ತಂಡದವನಾಗಿ ನಿಜಕ್ಕೂ ಮೆಚ್ತೀನಿ. ಧನ್ಯವಾದ ಎಲ್ಲರಿಗೂ ಬಂದಿದ್ದೀರಿ ಮೊದಲಿಗೆ. ಇನ್ನು ಚಿತ್ರದ ಬಗ್ಗೆ ದಿಗಂತ ಹೇಳಿದ್ರು, ಹರಿಪ್ರಿಯಾ ಅವರು ಹೇಳಿದ್ರು, ನಿರ್ದೇಶಕ ಹೇಳಿದ್ರು, ನಿರ್ಮಾಪಕರು ಹೇಳಿದ್ರು. ನಿರ್ಮಾಪಕರಿಗೆ ನಾನು ಹೇಳ್ತಿದ್ದೆ, ಅವರು ಹೇಳಿ ಕೇಳಿ ಸ್ವೀಟ್ ಅಂಗಡಿ ಇವರು, ಇವನಿಗೆ ಹೆಂಗೂ ಸೂದು ಬೇಡ ಅಂತ ಹೆಸರಿಟ್ಟಿದ್ದೀವಿ, ಅವ್ರನ್ನ ಅಂಗಡಿಲಿ ಇಟ್ಟು ಮಾರ್ಬಿಡ್ರೆ ಅದ್ರಾಗೆ ಸಾಕಾಗೋಗಿದೆ ಇವನ್ ಕಾಟ ಅಂತ ಹೇಳ್ತಿದ್ದೆ. ಅವ್ರನ್ನ ಹಾಕ್ತಿದ್ರು. ಸೊ ತುಂಬ ಹೆಲ್ದಿ ವಾತಾವರಣ ಇಲ್ಲ ಇವತ್ತು ಸಿನಿಮಾ ಶುರು ಮಾಡೋದಕ್ಕೆ. ನಿನ್ನೆ ಮೊನ್ನೆ ಚಿತ್ರಮಂದಿರಗಳು ಶುರುವಾಗಿದ್ದಾವೆ. ಇದರಲ್ಲಿ ಮೆಚ್ಚಬೇಕಾದ್ದೇನಪ್ಪ ಅಂದರೆ, ನಿರ್ದೇಶಕರು ಮತ್ತು ನಿರ್ಮಾಪಕರು ಈ ಕರೋನಾ ಇತ್ಯಾದಿ ಟೆನ್ಷನ್ಗಳ ಮಧ್ಯೆ ತುಂಬ ಪಾಸಿಟಿವ್ ಆಗಿ ಒಂದು ಹೆಜ್ಜೆ ಇಟ್ಟಿದ್ದಾರೆ, ನಾನು ಸಿನಿಮಾ ಮಾಡ್ತೀನಿ ಅಂತ. ಪಕ್ಕದ ಊರಿಂದ ಬಂದರು, ಪಕ್ಕದ ರಾಜ್ಯದಿಂದ ಬಂದರು. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಯಾಕಂದರೆ ಈ ಮಾರ್ಕೆಟಲ್ಲಿ ಎಲ್ಲ ಶಟ್ರ್ ಹಿಡಿದಿರೋ ಟೈಮಲ್ಲಿ ಯಾರೋ ಒಬ್ಬ ಕೊತ್ತಂಬರಿ ಸೊಪ್ಪು 50-50 ರೂಪಾಯಿ ಕೆ ಜಿ ಅಂತ ಕೂತ್ಕೊಂಡು ಹೋದಾಗ ಅವ್ನ ಬಗ್ಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅಲ್ಲೆಲ್ಲ ವ್ಯಾಪಾರ ಮಾಡ್ತಿದ್ದೆ ಗುರು. ಆ ಥರ ಒಂದು ಧೈರ್ಯ ಮತ್ತು ಒಂದು ಎಕ್ಸ್ಟ್ರೀಮ್ ಪಾಸಿಟಿವಿಟಿ ನಿರ್ಮಾಪಕರಲ್ಲಿ ಮತ್ತು ನಿರ್ದೇಶಕರಲ್ಲಿ ನೋಡಿ, ಅವರ ಪಾಸಿಟಿವಿಟಿಗೆ, ಅವರ ಧೈರ್ಯಕ್ಕೆ, ಅವರ ಆನಂದಕ್ಕೆ, ಅವತ್ತು ಧಕ್ಕೆ ಆಗದೆ ಇರೋ ಹಾಗೆ ತುಂಬ ಚೆನ್ನಾಗಾಗಲಿ ಸಿನಿಮಾ ಅಂತ ಮೊದಲಿಗೆ ಅವರಿಗೆ ನನ್ನೊಬ್ಬ ಕನ್ನಡಿಗನಾಗಿ ನನ್ನ ಹಾರೈಕೆ ಸರ್ ನಿಮ್ಮೊಬ್ಬರಿಗೆ. ಹಾಗೆ ಸ್ನೇಹಿತ ಗೆಳೆಯ ಇವನ ಬಗ್ಗೆ ಏನು ಹೇಳಬೇಕು, ಎಲ್ಲ ಹೇಳಾಗಿ ಹೋಗಿದೆ. 4-5 ಸಿನಿಮಾ ಒಟ್ಟಿಗೆ ಮಾಡಿದ್ದೀವಿ, 5-5 ರೂಪಾಯಿ ನಡೀತಿದೆ ಗಾಳಿಪಟ್ಟು. ಈ ಅವನಿಗೆ ಶುಭ ಕೊಡೋಕ್ಬಿಟ್ರೆ ನಮ್ಗೆ ಯಾರಿಗೂ ಬೇರೆ ಕೆಲಸ ಇಲ್ಲ ಅನ್ನೋ ರೇಂಜಿಗೆ ಸ್ನೇಹ ಇದು. ಸೊ ಮನ್ಸಾರೆ ತುಂಬ ಹೃದಯದಿಂದ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇನ್ನು ಹರಿಪ್ರಿಯ ಮೊದಲಿಂದ ಒಂದು ಸ್ನೇಹ, ಒಂದು ವಿಶ್ವಾಸ ಅವರು ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರಿಗೆ, ಕನ್ನಡದ ಶ್ರೀದೇವಿ ನೀವು ಅಂತ. ಅದ್ರ ಬಗ್ಗೆ ಅವರಿಗೂ ತುಂಬ ಖುಷಿ. ಹಾಗೆ ಇದ್ದೀವಿ, ನಾನು ಸುಳ್ಳು ಹೇಳಿ ನೆನಪಿಸ್ತೀನಿ. ಸೊ ಅದೊಂದು ಆನಂದ ಅವರೆಲ್ಲಿರ್ತಾರೆ. ಅವ್ರ ಜೊತೆ ಒಂದು ಪಾತ್ರದ ಬಗ್ಗೆ ಚರ್ಚೆ ನಡೀತಿದೆ ನನ್ನ ನಿರ್ದೇಶನ ಚಿತ್ರ ಸದ್ಯದಲ್ಲೇ ತಮ್ಮೆಲ್ಲರಿಗೂ ಹೇಳ್ತೀನಿ. ಹಿಡಿತಕ್ಕಂತ ಹೇಮಂತು ಶಿವಮೊಗ್ಗ ಸುಬ್ಬಣ್ಣ ಅವರ ಕೊನೆ ತಮ್ಮ ಶ್ಯಾಮ್ ಅವರು ನಾನು ಸೇರಿ ಬೆಳಗ್ಗೆಯಿಂದ ಒಂದು ಎಲ್ಲೋ ಇದ್ದು ಹೀಗೆ ಬಂದ್ವಿ. ಅವರು ಕೂಡ ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವಾಯ್ತು. ಪರದೆ ಮೇಲೆಲ್ಲ, ಪರದೆ ಹಿಂದೆ ಅವರಿಬ್ಬರಿಗೂ ಸಾಕಷ್ಟು ಶ್ರಮ ಇದೆ. ಸೊ ಇಡೀ ವೇದಿಕೆಗೆ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದ. ಸಿನಿಮಾ ಮಾಡಿ, ಸಿನಿಮಾನೇ ನನಗೆ ಗೊತ್ತಿರೋದು, ಸಿನಿಮಾ ಬಿಟ್ಟರೆ ಬೇರೆ ಯಾರಿಗೂ ಏನೂ ಗೊತ್ತಿಲ್ಲ. ಈಗ ಯಾರು ಸೇರಿದವರಿಗೆ ಈ ವಯಸ್ಸಿಗೆ ನಾವು ಲಾಯರ್ಗಳಾಗೋಕ್ಕಾಗಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗೋಕ್ಕಾಗಲ್ಲ, ಡಾಕ್ಟರ್ಗಳಾಗೋಕ್ಕಾಗಲ್ಲ. ನೀವು ಕ್ಯಾಮ್ರಾ ಬಿಟ್ಟು ಬೇರೆ ಏನೋ ಮಾಡ್ತೀರಿ, ತರಕಾರಿ ಮಂಡಿ ಹಾಕ್ತೀರಿ ಅಂದರೆ ಅದು ಆಗೋದಿಲ್ಲ. ಸಿನಿಮಾನೇ ನಮ್ಗೆ ಗೊತ್ತಿರೋದು. ಈ ಕಷ್ಟದ ದಿನಗಳಲ್ಲಿ ಇಷ್ಟೊಂದು ಒಳ್ಳೆ ಉತ್ಸಾಹದಿಂದ ಸಿನಿಮಾ ಶುರು ಆಗ್ತಿರೋದಕ್ಕೆ ಒಂದು ಒಂದು ನಿಟ್ಟು ಸರಿ ಖುಷಿಯ ನಿಟ್ಟು ಸ್ವಲ್ಪ ಶುರು ಆಗ್ತಿದ್ದಾವೆ ಎಲ್ಲ ಕಡೆ ಸಿನಿಮಾಗಳು ಅಂತ. ಸೊ ಆ ಖುಷಿ ಸದಾಕಾಲ ಹೀಗೆ ಇರಲಿ, ಯಾವುದೇ ತೊಂದರೆಗಳಾಗದೇ ಇರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.